ಸ್ವಲ್ಪ ಕಟಿಂಗ್ ಶಾಪ್ ಯಾರು ಹೋಗಬಾರ್ದು. ಅನುಷ್ಠಾನಕ್ಕೆ ನಾನು ಉತ್ತರ ಕೊಡಲ್ಲ. ಈ ರಾಜ್ಯದ ಮುಖ್ಯಮಂತ್ರಿ ಜವಾಬ್ದಾರಿ ಅಧಿಕಾರ ವಹಿಸ್ಕೊಂಡಿದ್ದಾರೆ. ತಾರೀಕು ಹೋಮ್ ಮಿನಿಸ್ಟ್ರು ಎಲ್ಲ ಮಂತ್ರಿಗಳಿದ್ದಾರಲ್ಲ, ಈ ರಾಜ್ಯದಲ್ಲಿ ಸಂವಿಧಾನಬದ್ಧವಾಗಿ ಎಲ್ಲ ಜನರಿಗೂ ರಕ್ಷಣೆ ಕೊಡ್ತೀವಿ ಹೇಳಿದ್ದಾರೆ. ಅವರು ಕಿರಣ್ಗಾರು ಹೇಳಲಿ, ಹಲಾಲ್ ಕಟ್ ಮಾಡೋರ್ಗಾರು ಹೇಳಲಿ, ನಾವು ವಿರೋಧ ಪಾರ್ಟಿಯವ್ರು ಏನು ಹೇಳಬೇಕು ಹೇಳ್ತೀವಿ. ಅವರು ಇಂಥ ಒಂದು ಪ್ರಚೋದಕರ ಹೇಳಿಕೆಯನ್ನು ಕೊಟ್ಟು ನನ್ನ ಪ್ರಕಾರ ಬಿ ಜೆ ಪಿಯವರು ಹೇಳ್ತಾರೆ. ಬಿ ಜೆ ಪಿ ಸರ್ಕಾರನೇ ಅವ್ರ ಕೈಯಲ್ಲಿ ಹೇಳಿಸಿ ಈ ರೀತಿ ಗೊಂದಲ ಸೃಷ್ಟಿ ಮಾಡಬೇಕು ಅಂತ ಇದ್ದಾರೆ. ಬೇರೆ ಬೇರೆ ಏನೇನೋ ಇದೆ ಜಾಗಗಳೆಲ್ಲ ಅವ್ರು ಐಡೆಂಟಿಫೈ ಮಾಡಿದ್ದಾರೆ ನಮ್ಮ ಹಳೆ ಮೈಸೂರು ಬೆಟ್ಟಲ್ಲಿ, ಅದನ್ನು ಹೆಚ್ಚಿ ಮಾತಾಡಕ್ಕೆ ಹೋಗಲ್ಲ. ಲೇಟರ್ ಇಂಟರ್ನಲ್ಲಿ ಏನೇನು ಆಗ್ತಾ ಇದೆ ಅಂತೆಲ್ಲ ಇನ್ಫಾರ್ಮೇಶನ್ ಸಿಗೋ. ನಾನು ಅವ್ರೇನೇ ಲೆಟ್ ದಿ ಸಿ ಎಂ ರಿಪ್ಲೈ. ಕೋಲಾರದಲ್ಲಿ ಎರಡು ಬಣ ಪ್ರೊಟೆಸ್ಟ್ ಮಾಡ್ತಾ ಇದೆ ಸರ್, ಒಂದಕ್ಕೆ ರಮೇಶ್ ಕುಮಾರ್ ಅವರು ಮುನಿಯಪ್ಪ. ಯಾವ ಬಣನೂ ಎಲ್ಲ ಸೋನಿಯಾ ಗಾಂಧಿ ಅವರಿಗೆ ರಕ್ಷಣೆ ಸಿಗಬೇಕು, ಧೈರ್ಯವಾಗಿರಬೇಕು, ನಾವೆಲ್ಲ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಒಂದು ನಾವೇ ಎಲ್ಲ ಕಡೆನೂ ಪ್ರತಿ ಜಿಲ್ಲೆನೂ ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ, ಆ ಪ್ರಕಾರ ಎಲ್ಲರೂ ಕೂಡ ಮಾಡಿದ್ದಾರೆ. ಸರ್, ಮುಂದಿನ ಮುಖ್ಯಮಂತ್ರಿ ಬಗ್ಗೆ ಮತ್ತೆ ಜಮೀರ್ ಅಹಮದ್ ಮಾತಾಡಿದ್ದಾರೆ, ಪದೇ ಪದೇ ಮಾತಾಡ್ತಿದ್ದಾರೆ, ನೋಟಿಸ್ ಕೊಡಲ್ಲ ಅವರು. ನೋಡ್ರಿ, ಏನು ಮಾಡೋದು? ಯಾರು ನಮ್ಮ ಲೆವೆಲಲ್ಲಿ ಮಾತಾಡೋರಿದ್ರು ಮಾತಾಡ್ತೀವಿ. ಈಗ ನಮ್ಮ ಪಾರ್ಟಿಲಿ ಯಾವುದು ಈಗ ಸದ್ಯಕ್ಕೆ ಪೋಸ್ಟು, ಸದ್ಯಕ್ಕೆ ಅಧಿಕಾರಕ್ಕೆ ತರೋಷ್ಟು ಕೆಲಸ ಎಲ್ಲರೂ ಬಾಯಿ ಮುಚ್ಕೊಂಡು ಮಾಡಬೇಕು ಅಷ್ಟು ಹೇಳ್ತೀನಿ. ಐ ಆಮ್ ಟೆಲಿಂಗ್ ಎವ್ರಿ ಒನ್, ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಫಸ್ಟು ಪಾರ್ಟಿ ಅಧಿಕಾರಕ್ಕೆ ತೆಗೆದುಕೊಂಡು ಬನ್ನಿ. ಫಸ್ಟು ಕಷ್ಟಪಟ್ಟು ಬೆಳಗ್ಗೆ ಸಾಯಂಕಾಲ ಎಲ್ಲ ಸಮುದಾಯಗಳನ್ನು ಸೆಳೀರಿ, ನಿಮ್ಮ ನಿಮ್ಮ ಸಮುದಾಯನ ಸಂಘಟನೆಗಳು ಮಾಡಿ. ನೀವು ಲೀಡ್ರ್ಗಳಂತ ಏನಾದರೂ ನಿಮ್ಗೇನಾದ್ರು ಪಕ್ಷದ ಬಗ್ಗೆ ಆಸಕ್ತಿ ಇತ್ತು ಅಂತಂದರೆ ಎಲ್ಲ ವ್ಯಕ್ತಿ ಪೂಜೆಗಳನ್ನು ಬಿಟ್ಬಿಟ್ಟು ಪಕ್ಷಕ್ಕೆ ಜನರನ್ನ ಕರ್ಕೊಬರುವಂಥ ಕೆಲಸ ಮಾಡಿ. ಸರ್, ಎಂ ಬಿ ಪಾಟೀಲ್ರು ಸಹ ಮಾತಾಡಿದ್ದಾರೆ ಸರ್, ಸರ್ ಅವರಿಬ್ಬರ ನಡುವೆ ಸ್ಪರ್ಧೆಗೆ ನಾನಿಲ್ಲ, ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ನಡುವೆ ಸ್ಪರ್ಧೆಗಿಲ್ಲ, ನಾನು ನನ್ನದೇ ಆದ ಬೇರೆ ಇದಿದೆ ನನಗೆ. ಐ ವೆಲ್ಕಮ್ ಆಲ್ 224 ಯಾರ್ಯಾರು ಗೆಲ್ತಾರೆ ಎಲ್ಲರೂ ಕೂಡ ಆಸೆ ಪಟ್ಟು ತಪ್ಪಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.